स्वागत है आपका बी न्यूज नेशन में, मैं हूं आबिद हुसैन शेख। एमएलए एतनाल की औकात पागल, हॉस्पिटल में हो इलाज, एसएम पाटिल के सवाल। हिंदू मुस्लिम भगवान से ज्यादा पड़ोसी मुल्क का नाम लेने वाले एतनाल बिना इतिहास जाने लोगों में झूठा ज्ञान। इतिहास जानने के लिए ओपन डिबेट करने का सवाल। भड़काऊ भाषणों से समाज को बांटने वाले एमएलए एतनाल की औकात याद दिलाते हुए पागलों के हॉस्पिटल में हो एमएलए का इलाज, टीपू सुल्तान के चरित्र पर हमलों का करारा जवाब देते हुए आज एक प्रेस कॉन्फ्रेंस में जमकर बरसे कांग्रेस के वक्ता। एसएम पाटिल गनिहार की प्रेस मीट जिसमें अहिंद के नेता अकरम माशाळकर, डॉक्टर रवि बिरादार भी रहे मौजूद। राष्ट्रीय हिडकोंडु नम जिले नायक बसनगौड़ ಕಾಂಗ್ರೆಸ್ ಪಕ್ಷದ ಬಗ್ಗೆ, ಕಾಂಗ್ರೆಸ್ ನಾಯಕರ ಬಗ್ಗೆ, ರಾಹುಲ್ ಗಾಂಧಿಯವ್ರ ಬಗ್ಗೆ ಬಹಳ ಅವಹೇಳನಕಾರಿ ಮಾತಾಡ್ತಿದ್ದಾರೆ ಅದರ ಕುರಿತು. ಇತ್ತೀಚೆಗೆ ಬಸನಗೌಡರು ರಾಹುಲ್ ಗಾಂಧಿಯವರನ್ನ ಟೀಕಿಸುತ್ತಾ ರಾಹುಲ್ ಗಾಂಧಿ ಯಾರಿಗೆ ಹುಟ್ಟಿದ್ದಾನೆ, ಮುಸ್ಲಿಮರು ಹುಟ್ಟಿದಾನೋ, ಕ್ರಿಶ್ಚಿಯನ್ರಿಗೆ ಹುಟ್ಟಿದಾನೋ, ಯಾರಿಗೆ ಹುಟ್ಟಿದ್ದಾನೆ ಅಂಥೇಳಿ ಬಹಳ ಅವಹೇಳನಕರವಾಗಿ ಮಾತನಾಡಿದ್ದಾರೆ. ಅದನ್ನು ಈ ಸಂದರ್ಭದಲ್ಲಿ ಮೊದಲನೇದಾಗಿ ನಾವು ಖಂಡಿಸ್ತೀವಿ. ಬಸನಗೌಡರು ಇದೇ ಬಿಜಾಪುರ ನಗರದಲ್ಲಿ ಮುಸ್ಲಿಂ ಟೋಪಿಯನ್ನು ಹಾಕ್ಕೊಂಡು ಗಲ್ಲಿ ಗಲ್ಲಿಗಳಲ್ಲಿ ತಿರುಗಾಡಿ ಮುಸ್ಲಿಮರು ಮನೆ ಮನೆ ತಿರುಗ್ತಾ ಇದ್ರು. ಅವಾಗ ಜನ ಮಾತಾಡ್ತಿದ್ರು, ಇವ ಯಾರಿಗೆ ಹುಟ್ಟ್ಯಾನ, ಮುಸ್ಲಿಂ ಟೋಪಿ ಹಾಕೊಂಡು ತಿರುಗಾಡ್ತಾ ಇದ್ದಾನಲ್ಲ, ಏನು ಮುಸ್ಲಿಮರಿಗೆ ಹುಟ್ಟ್ಯಾನ, ಏನು ಹಿಂದೂಗಳಿಗೆ ಹುಟ್ಟ್ಯಾನ ಅಂತ ಮಾತಾಡ್ತಿದ್ರು. ನಾವು ಕೇಳಿದ್ದು ಆದರೂ ಅದ್ರ ಬಗ್ಗೆ ನಾವು ಗಮನ ಕೊಟ್ಟಿರಲಿಲ್ಲ. ಈಗ ಅದು ನಮಗೆ ನೆನಪಾಗ್ತಾ ಇದೆ, ಜನ ಹಿಂಗೆ ಮಾತಾಡ್ತಿದ್ರಲ್ಲ, ಮತ್ತೆ ಇವನು ಹಿಂಗೆ ಯಾಕೆ ಮಾತಾಡ್ತಾನೆ. ಅವನಿಗೆ ಬಸನಗೌಡರಿಗೆ ತನ್ನ ಹುಟ್ಟಿನ ಬಗ್ಗೆ ವಿಶ್ವಾಸ ಇಲ್ಲ, ಏನು ಎಲ್ಲಿ ಇದ್ದೀನಿ, ಏನು ಮಾಡ್ತಾ ಇದ್ದೀನಿ, ಎಲ್ಲಿ ಹುಟ್ಟಿನ ಅನ್ನೋದು ವಿಶ್ವಾಸ ಇಲ್ಲ ಅಂತ ಅನಿಸ್ತದೆ ನಮಗೆ. ಆಮೇಲೆ ಇದೇ ಥರ ಮಹಾರಾಷ್ಟ್ರದ ಬಿಜೆಪಿ ಬೆಂಬಲಿತ ಸಿಂಧೆ ಬಣದ ಸಂಜಯ್ ಗಾಯಕ್ವಾಡ್ ರಾಹುಲ್ ಗಾಂಧಿಯವರ ನಾಲಿಗೆ ಕತ್ತರಿಸಿದವರಿಗೆ 11 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಅದೇ ಥರ ಪಂಜಾಬಿನ ಒಬ್ಬ ಮಾಜಿ ಶಾಸಕ, ಕಾಂಗ್ರೆಸ್ದಲ್ಲೇ ಬೆಳೆದು ಕಾಂಗ್ರೆಸ್ಸಿನ ಶಾಸಕ ಆಗಿ ಹೋದಂಥ ಒಬ್ಬ ವ್ಯಕ್ತಿ ರಾಹುಲ್ ಗಾಂಧಿಯವರನ್ನು ಮುಗಿಸ್ತೇನೆ, ನಿನ್ನ ಅಜ್ಜಿಗಾದ ಪರಿಸ್ಥಿತಿ ನಿನಗೆ ಮಾಡ್ತೇನೆ ಅಂತೇಳಿ ಹೇಳ್ತಾ ಇದ್ದೆ. ಅದೇ ಥರ ಅದರ ನಂತರ ಯು ಪಿನಲ್ಲಿ ಒಬ್ಬ ಶಾಸಕ ರಾಹುಲ್ ಗಾಂಧಿಯನ್ನು ದೇಶದ್ರೋಹಿ ಅಂತ ಹೇಳಿ ಮಾತಾಡಿದೆ. ಒಬ್ಬ ಕೇಂದ್ರ ಸಚಿವ ರಾಹುಲ್ ಗಾಂಧಿಯನ್ನು ಮುಗಿಸ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದೆ. ದಿಲ್ಲಿದಿಂದ ಇಲ್ಲಿವರೆಗೆ ಇಷ್ಟೆಲ್ಲ ಅಸಂಸ್ಕೃತಿ, ಅನಾಗರಿಕತೆ ಮಾತುಗಳನ್ನು ಮಾತಾಡ್ತಾ ಇದ್ರು ಸಹಿತ ಒಬ್ಬ ಪ್ರತಿಪಕ್ಷದ ನಾಯಕ, ಒಂದು ಪಕ್ಷದ ನಾಯಕನನ್ನ ಈ ತರ ಮಾತಾಡ್ತಾ ಇದ್ರು ಸಹಿತ ಇವತ್ತಿನವರೆಗೆ ಮೋದಿಯವರಾಗ್ಲಿ ಅಮಿತ್ ಶಾ ಆಗ್ಲಿ ನಾವು ದೇಶದ ಸಂಸ್ಕೃತಿಯನ್ನು ಕಾಪಾಡ್ತೀವಿ ಅಂತ ಹೇಳಿ ಕೊಚ್ಚಿಕೊಳ್ಳುವ ಮೋಹನ್ ಭಾಗವತ್ ಅವರಾಗ್ಲಿ, ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರಾಗ್ಲಿ ಈ ವಿಷಯದ ಬಗ್ಗೆ ಚಕಾರ ಶಬ್ದ ಎತ್ತಿಲ್ಲ. ಅಂದ್ರೆ ಇದೇ ಸಂಸ್ಕೃತಿನ, ಇದೇ ಸಭ್ಯತೆನ, ಇದೇ ದೇಶ ಪ್ರೇಮನ ಇವ್ರದು? ನಾಚಿಕೆಗೆಟ್ಟವರು ಇವರೆಲ್ಲ, ಇದೆಲ್ಲ ಕೇಳಿನೂ ಸುಮ್ ಕೂತಾರಂದ್ರೆ ಇವ್ರಿಗೆ ನಾಚಿಕೆ ಮಾನ ಮರೆಯೋದಿಲ್ಲ ಅಂತ ಅರ್ಥ. ಇವ್ರಿಗೆ ಏನೂ ಬೇಕಾಗಿಲ್ಲ, ಅಧಿಕಾರ ಬೇಕಾಗಿದೆ, ಹಣ ಬೇಕಾಗಿದೆ ಇವರಿಗೆ. ಇದು ನಮ್ಮ ಭಾರತ ದೇಶದ ಸಂಸ್ಕೃತಿ ಅಲ್ಲ. ಆಮೇಲೆ ಬಸನಗೌಡರು ಹೋದಲ್ಲಿ ಬಂದಲ್ಲಿ ಕೇವಲ ಹಿಂದೂ ಮುಸ್ಲಿಂ ಪಾಕಿಸ್ತಾನ್, ಹಿಂದೂ ಮುಸ್ಲಿಂ ಪಾಕಿಸ್ತಾನ್ ಮಾತಾಡ್ತಾ ಇತ್ತ. ಅವರು ಇಷ್ಟು ಸ್ತೋತ್ರ ಮಾಡುವ ಬದಲಿನೇ ಅವ್ರ ಮನೆ ದೇವರಿಗೆ, ಮನೆ ಹಿರಿಯರ ಸ್ತೋತ್ರ ಮಾಡಿದ್ರೆ ಅವ್ರ ಪುಣ್ಯ ಲಭಿಸ್ತಿತ್ತು. ದಿನ ಹೊತ್ತೊಂಟ್ರು ಹೊತ್ತು ಮುಳುಗುವವರಿಗೆ ಮುಸ್ಲಿಮರ ಪಾಕಿಸ್ತಾನದ ಸ್ತೋತ್ರನೇ ಮಾಡ್ತಾ ಇದ್ದಾರೆ ಅವರು. ಔರಂಗಜೇಬ, ಟಿಪ್ಪು ಸುಲ್ತಾನ್ ಇವು ಬಿಟ್ಟರೆ 10 ನಿಮಿಷ ಅವ್ರು ಮಾತಾಡಬೇಕು ಒಂದೇ ವೇದಿಕೆಯಲ್ಲಿ ನಮ್ಮ ಜೊತೆ ಬರಬೇಕು. ಅವರು ಈ ವಿಷಯ ಬಿಟ್ಟು ದೇಶದ ಬಗ್ಗೆ, ರಾಜ್ಯದ ಬಗ್ಗೆ, ಜಿಲ್ಲೆಯ ಬಗ್ಗೆ ಮಾತಾಡಬೇಕು. ನಾವು ಅವ್ರಿಗೆ ಆಹ್ವಾನ ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ. ಇವು ಬಿಟ್ಟರೆ ಅವ್ರಿಗೆ ಉಸಿರಾಟನೇ ಇಲ್ಲ, ಇವೇ ಅವ್ರು ಉಸಿರಾಟ ಆಗಿಬಿಟ್ಟಿದ್ದಾವೆ. ಇವತ್ತು
ನಾಲ್ಗೆ ಹದ್ದುಬಸ್ತಿನಲ್ಲಿ ಇಟ್ಕೋಬೇಕಂತ ನಾವು ಈ ಸಂದರ್ಭದಲ್ಲಿ ಹೇಳ್ತೀವ್ರಿ. ಪ್ರಚೋದನಕಾರಿಗಳು ಭಾಷಣ ಮಾಡಿ ಗಲಭೆ ಎಬ್ಬಿಸೋದು, ದಂಗೆ ಎಬ್ಬಿಸೋದು ಅವ್ರ ಉದ್ದೇಶ ಇದೆ. ಅವ್ರ ಉದ್ದೇಶ ಈಡೇರುವುದಿಲ್ಲ. ಆಮೇಲೆ ಬಹಳ ಹೇಳ್ತಾರೆ ಇವರು, ಅಂಬೇಡ್ಕರ್ ಹಾಗೆ ಹೇಳಿದ್ರು, ಅಂಬೇಡ್ಕರ್ ಹೀಗೆ ಹೇಳಿದ್ರು, ಸಂವಿಧಾನ ಹಾಗಿದೆ, ಸಂವಿಧಾನ ಹೀಗೆ ಹೇಳಿದೆ. ಸಂವಿಧಾನದ ಬಗ್ಗೆ ಇವ್ರಿಗೆ ನಾಲೆಜ್ ಇಲ್ಲ, ಅದ್ರ ಗಂಧಗಾಳಿ ಗೊತ್ತಿಲ್ಲ ಇವ್ರಿಗೆ. ಅಂಬೇಡ್ಕರ್ ಏನು ಬರೆದಿದ್ದಾರೆ ಅದರಲ್ಲಿ ಅನ್ನೋದು ಗೊತ್ತಿಲ್ಲ ಇವ್ರಿಗೆ. ಅಂಬೇಡ್ಕರ್ ಮುಸ್ಲಿಮರನ್ನ ಪಾಕಿಸ್ತಾನ ಕಳ್ಸಂತ ಬರೆದ್ರು, ಅಂಬೇಡ್ಕರ್ ಮುಸ್ಲಿಮರನ್ನ ಹಾಗೆ ಹೇಳಿದ್ರು ಹೀಗೆ ಹೇಳಿದ್ರು. ನೀವು ಒಂದು ಅರಿವಿನಲ್ಲಿ ಇಟ್ಕೊಳ್ಳಿ, ನಿಮಗೆ ಬುದ್ಧಿ ಇದ್ರೆ ತಿಳ್ಕೊಳ್ಳಿ. ನಾನು ಹಿಂದೂ ಆಗಿದ್ದೇನೆ, ಸಾಯಿವರೆಗೆ ಹಿಂದೂ ಆಗಿರುವುದಿಲ್ಲ. ಅದಕ್ಕಾಗಿ ನಾನು ಹಿಂದೂ ಧರ್ಮ ಬಿಟ್ಟು ಬೌದ್ಧ ಧರ್ಮ ಸ್ವೀಕಾರ ಮಾಡ್ತೀನಿ ಅಂತ ಹೇಳಿ ಬೌದ್ಧ ಧರ್ಮ ಸ್ವೀಕಾರ ಮಾಡಿದ್ದಾರೆ. ಇದು ಏನಿರ ನಿಮಗೆ ನೆನಪಿದೆಯಾ? ಇದು ಏನಿರ ಇತಿಹಾಸದ ಅರಿವಿದೆಯಾ ನಿಮ್ಗ? ಇನ್ನ ಅಂಬೇಡ್ಕರ್ ಅವ್ರ ಬಗ್ಗೆ, ದಲಿತರ ಬಗ್ಗೆ ನಿಮಗ ಬಹಳ ಕಾಳಜಿ ಇದ್ರ ಬಹಳ ಓಲೈಸ್ತೀರಿ ನಾವು ಎಲ್ಲಾ ಭಾಷೆಯಾಗಿ. ಎದಕ್ಕೆ ಓಲೈಸ್ತೀರಿ? ದಲಿತರನ್ನ ಓಲೈಸ್ಬೇಕಂತೇಳಿ. ಇಡೀ ದೇಶದಲ್ಲಿ ದಲಿತರ ಮೀಸಲಾತಿನ ಕಿತ್ಕೊಳ್ಳುವ ಹುನ್ನಾರ ನಡೆದಿದೆ. ಇವರು ಬಿಜೆಪಿ ಸರ್ಕಾರ ಬಂದ ತಕ್ಷಣ ಎಲ್ಲಾ ಸಾರ್ವಜನಿಕ ವಲಯದ ಉದ್ದಿಮೆಗಳನ್ನ ಮಾರಾಟ ಮಾಡ್ತಿದ್ದಾರೆ. ದೇಶ ಲಾಸ್ ಆಗಿಲ್ಲ, ಅವು ಕಂಪನಿಗಳು ಹಾಳಾಗಿಲ್ಲ, ಉದ್ದಿಮೆಗಳು. ಕೇವಲ ಅದರಲ್ಲಿರುವ ಮೀಸಲಾತಿಯನ್ನು ಹೊಡೆದು ಉಳಿಸಬೇಕು, ಮೀಸಲಾತಿಯನ್ನು ಅವ್ರು ತೆಗಿಬೇಕು, ದಲಿತರನ್ನ ಹಿಂದುಳಿದವರನ್ನ ಹಿಂದುಳಿದವರಾಗಿ ಉಳಿಸಬೇಕು ಅಂತ ಹೇಳಿ ಅವ್ರು ಮಾಡ್ತಾ ಇದ್ದಾರೆ. ಅದ್ರ ಹುನ್ನಾರದಿಂದ ಅದು ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಚಕಾರ ಶಬ್ದ ಎತ್ತದಿಲ್ಲ ನೀವು? ನಿಮ್ ಪಕ್ಷದ ನಾಯಕ ಏ, ನಾವು ದಲಿತರು, ನಮ್ ಬೇಕಾದವ್ರು ಇದಾರೆ, ನಾವು ದಲಿತರು ಉದ್ಧಾರ ಮಾಡ್ತೀವಿ, ಇಂಥವೆಲ್ಲ ಮಾಡ್ಬೇಡ್ರಿ ಅಂತ ಹೇಳಿ ನೀವು ಕೇಂದ್ರ ಸಚಿವರಾದವರು, ರಾಷ್ಟ್ರ ನಾಯಕರು, ರಾಜ್ಯ ನಾಯಕರು, ಮಾನ ಮರ್ಯಾದೆ ಇದ್ರದ ಕೇಳಿ ನೀವು. ಆಮೇಲೆ ನೀವು ಯಾವ ಪುಸ್ತಕ ಓದಿರಿ ಅಂಬೇಡ್ಕರ್ ಸಾಹೇಬರದು? ಆ ಪುಸ್ತಕ ತಗೊಂಡು ಬನ್ನಿ. ನೀವು ಆರ್ ಎಸ್ ಎಸ್ ದವರು ಬರೆದಿದ್ದ ಪುಸ್ತಕ ಓದಿರಿ. ನೀವು ನೈಜ ಪುಸ್ತಕ ಓದಿಲ್ಲ, ಓದಿದ್ರೆ ಸುಳ್ಳು ಹೇಳುದೇ ನಿಮ್ದೊಂದು ಜಾಯಮಾನ ಆಗಿಬಿಟ್ಟಿದೆ. ಪ್ರಚೋದನಕಾರಿ ಹೇಳುದು, ಸುಳ್ಳು ಹೇಳುದು, ದಲಿತರನ್ನ ಓಲೈಸಲಿಕ್ಕಿಂತ ಶಬ್ದ ಇಂಥ ವಾಕ್ಯಗಳು ಮಾತಾಡ್ತಾ ಇದ್ದೀರಿ ನೀವು. ಎಲ್ಲರಿಗೂ ಗೊತ್ತಾಗಿಬಿಟ್ಟಿದೆ ನಿಮ್ ಬಣ್ಣ. ಆಮೇಲೆ ರಾಹುಲ್ ಗಾಂಧಿ ಮೀಸಲಾತಿ ಬಗ್ಗೆ ವಿರುದ್ಧ ಮಾತಾಡಿದಾರೆ, ಎಲ್ಲಾ ಕಡೆ ಬಂದಿದೆ. ಅವ್ರು ಏನ್ ಮಾತಾಡಿದಾರೆ ಅಂತ ಕೇಳಿದ್ರೆ ಅಲ್ಲಿ ಒಬ್ಬ ಪತ್ರಕರ್ತ ಪ್ರಶ್ನೆ ಮಾಡ್ತಾನೆ ಆಂಕರ್ ಸಂದರ್ಶನದಲ್ಲಿ, ಭಾರತದಲ್ಲಿ ಮೀಸಲಾತಿ ಇನ್ನೂ ಎಷ್ಟು ವರ್ಷ ಮುಂದುವರಿತ ಅಂತ ಕೇಳ್ತಾನ ಅವನು. ಅವಾಗ ಅವ್ರು ಏನ್ ಹೇಳ್ತಾರಂದ್ರೆ, ಎಲ್ಲಿವರೆಗೆ ಅಸ್ಪೃಶ್ಯತೆ ಇರ್ತದೆ ಅಲ್ಲಿವರೆಗೆ ಮುಂದುವರಿತದೆ, ಅದರ ನಂತರ ನಮ್ಮ ಪಕ್ಷ ವಿಚಾರ ಮಾಡ್ತದೆ, ಸಮಾನತೆ ಬರಬೇಕು ನಮ್ಮ ದೇಶದಲ್ಲಿ. ಅದರ ಅರ್ಥ ಏನಂದ್ರೆ ಸಮಾನತೆ ಬರಬೇಕು, ಸಮಾನತೆಗಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ನೀವು ಯಾವ ಸಮಾನತೆ ಇದೆ? ದಲಿತರು ಸರಿಯಾಗಿ ಕಟಿಂಗ್ ಮಾಡ್ಕೊಂಡು ತಿರುಗಾಡಿದ್ರೆ ಕೊಲೆ ಮಾಡ್ತೀರಿ, ಅವ್ರದ್ದು ಮದುವೆ ಮರಣಿಗೆ ಮಾಡಿದ್ರೆ ಕೊಲೆ ಮಾಡ್ತೀರಿ. ದಲಿತರ ಹೆಣ್ಮಕ್ಳನ್ನ ಕೇಳಿಸಿ ಪೊಲೀಸ್ ಸ್ಟೇಷನ್ ಹೆಣ ಪೊಲೀಸ್ ಸ್ಟೇಷನ್ದಾಗ ಸುಡ್ತಿರುವ ಪೊಲೀಸರು ಸುಡ್ತಾರೆ ಸ್ಮಶಾನದಾಗ, ಆ ದಲಿತರ ತಾಯಿ ತಂದೆ ಕೊಡುವುದಿಲ್ಲ. ಇನ್ನೂ ಇಂಥವ್ ನೂರ್ ಅದಾವ, ಅವ್ರದ್ದು ಏನು ಹಕ್ಕುಗಳು ಕಸ್ಕೊಳ್ತಾ ಇದ್ದೀರಿ? ಇದು ದಲಿತ ಪ್ರೇಮ ನಿಮ್ದು? ಏ ರಾಹುಲ್ ಗಾಂಧಿ ಹಿಂಗ್ ಹೇಳಿದ್ರು, ರಾಹುಲ್ ಗಾಂಧಿ ಹಿಂಗ್ ಹೇಳಿದ್ರು, ಹಂಗ್ ಹೇಳಿದ್ರು, ಸುಳ್ಳು ಹಬ್ಬಿಸೋದೇ ನಿಮ್ದೊಂದು ಕೆಲಸ. ಅದರೊಳಗೆ ನಿಮ್ಮದೊಂದು ಇಲಾಖೆನೇ ಅದ, ಅದಕ್ಕೆ ವಾಟ್ಸಪ್ ಯೂನಿವರ್ಸಿಟಿ ಅಂತ ಇಟ್ಟಿದ್ರು. ಯೂನಿವರ್ಸಿಟಿದ ಅರ್ಥ ಗೊತ್ತಿದೆ ನಿಮ್ಗ? ವಾಟ್ಸಪ್ ಯೂನಿವರ್ಸಿಟಿ, ಸುಳ್ಳು ಹಬ್ಬಿಸೋದಕ್ಕೆ ವಾಟ್ಸಪ್ ಯೂನಿವರ್ಸಿಟಿ ಅಂತ ಇಟ್ಟಿದ್ದೀರಿ. ನಿಮ್ಗೆ ಯೂನಿವರ್ಸಿಟಿ ಅರ್ಥ ಗೊತ್ತಿದೆ? ವಿಶ್ವವಿದ್ಯಾಲಯದ ಅರ್ಥ ಗೊತ್ತಿದೆಯಾ ಬಿಜೆಪಿ ಅವ್ರಿಗೆ? ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಮುಸ್ಲಿಮರು, ದಲಿತರು, ಹಿಂದುಳಿದವರು ಸಾಕಷ್ಟು ಹೋರಾಟ ಮಾಡಿದ್ದಾರೆ, ಅದರ ಅರಿವು ನಿಮಗಿಲ್ಲ. ಇನ್ನ ಟಿಪ್ಪು ಸುಲ್ತಾನ್ ಮಾತಾಡ್ತೀರಿ, ಟಿಪ್ಪು ಸುಲ್ತಾನ್ ಅವ್ರ ಹೆಸರನ್ನ ನಾಲ್ಗೆ ಮೇಲೆ ತಗೊಳ್ಳೋ ಅರ್ಹತೆನೂ ನಿಮಗಿಲ್ಲ ಬಸನಗೌಡರಿಗೆ. ಅವ್ರ ಧೂಳಿನ ಸಮಾನ ಆಗುದಿಲ್ಲ ನೀವು. ಇಡೀ ರಾಷ್ಟ್ರ ಇತಿಹಾಸದಲ್ಲಿ ಮುಸ್ಲಿಮರು ಬರ್ದಿಲ್ಲ ಅವ್ರ ಬಗ್ಗೆ ಇತಿಹಾಸ, ಮುಂದುವರೆದವರು ಬರ್ದಾರೆ. ಶರ್ಮಾನಂತವರು ಒಬ್ಬರು ಬ್ರಾಹ್ಮಣ ಸಮಾಜದವರು, ಮುಂದುವರೆದವರು, ಶಿಕ್ಷಣವಂತರು, ಅವ್ರದ್ದು ಇತಿಹಾಸ ಬರೆದಿದ್ದಾರೆ. ಈ ದೇಶದ ಅಪ್ರತಿಮ ಹೋರಾಟಗಾರ ಮೈಸೂರು ಹುಲಿ ಅಂತೇಳಿ ಬರೆದು ಕೊಟ್ಟಿದ್ದಾರೆ, ಯಾರು ಮುಸ್ಲಿಮರು ಬರೆದು ಕೊಟ್ಟಿಲ್ಲ ಅದು. ಈ ಸುಮಾರು 10 ವರ್ಷಗಳಿಂದ ನೀವು ಆರ್ ಎಸ್ ಎಸ್ ದವರು ಅದನ್ನ ಹಿಂದೂ ಮುಸ್ಲಿಂ ಮಾಡಬೇಕು, ಟಿಪ್ಪು ಸುಲ್ತಾನರನ್ನ ಅವಹೇಳನ ಮಾಡಿದ್ರ ಹಿಂದೂಗಳು ಓಡ್ ತಗೋಬೇಕು, ಅವ್ರು ಅವಹೇಳನ ಮಾಡ್ಬೇಕು ಅಂತ ತಿಳ್ಕೊಂಡು ನೀವು ಹೊಸ ಇತಿಹಾಸ ಬರೆದು, ಆರ್ ಎಸ್ ಎಸ್ ಗರಡಿಯಲ್ಲಿದ್ದವರು ಇತಿಹಾಸ ಬರೆದು ಅದನ್ನ ನೀವು ಇದು ಹೇಳ್ತಕ್ಕೂ ಓಡಾಡ್ತಾ ಇದ್ದೀರಿ. ನೀವು ನೆನಪಿಟ್ಕೋಬೇಕು, ನೈಜ ಇತಿಹಾಸವನ್ನು ಓದಬೇಕು. ಈ ದೇಶದಲ್ಲಿ ಮೈಸೂರು ರಾಜ್ಯದಲ್ಲಿ ದಲಿತರನ್ನ ಕುಬ್ಸಾ ತೊಡಲಾರ್ದಂಗ
ಅವ್ರ ಎದೆ ಓಪನ್ ಇರಂಗ್ ತಿರುಗಾಡ್ಬೇಕು, ಮಲೆ ತೆರಿಗೆ ಅಂತ ಹೇಳಿ ಹಾಕ್ತಿದ್ರು. ಎಂತ ಅವಹೇಳನಕಾರಿ ಇದು! ಅದನ್ನ ಬಂದ್ ಮಾಡಿದ್ರು ಟಿಪ್ಪು ಸುಲ್ತಾನ್ ಅವರು. ನಮ್ ಎದೆ ಮುಚ್ಕೊಂಡ್ರ ಸ್ತ್ರೀಯರು, ನಮ್ಮ ತಾಯಂದ್ರು ಎದೆ ಮುಚ್ಕೊಂಡ್ರ ದಂಡ ಹಾಕ್ತಿದ್ರು. ಅದನ್ನ ತೆಗೆದ್ರು, ಸಮಾನತೆ ಮಾಡಿದ್ರು. ಬಡವರನ್ನ ದಲಿತರನ್ನ ಭೂಮಿವಂತರನ್ನಾಗ್ಬಿಡು, ಭೂಮಿ ಅಂತವ್ರು ಸರ್ಕಾರಿ ಭೂಮಿಯನ್ನ ಸಮಾನತೆ ತಂದ್ರು. ಕನ್ನಂಬಾಡಿ ಅಣೆಕಟ್ಟಿಗೆ ಅಡಿಪಾಯ ಹಾಕಿದ್ರು, ಸಾಕಷ್ಟು ಅಭಿವೃದ್ಧಿ ಮಾಡಿದ್ರು. ಅವಾಗ ಜಾತಿನೇ ಇರಲಿಲ್ಲ, ಒಬ್ಬ ಅರಸ ಅವರು ಅಷ್ಟೇ. ಅವ್ರು ಹೋರಾಟ ಮಾಡಿದ್ದು ತನ್ನ ರಾಜ್ಯಕ್ಕಾಗಿ, ತನ್ನ ಒಂದು ಆಡಳಿತಕ್ಕಾಗಿ. ಇನ್ನೊಂದು ರಾಜ್ಯಕ್ಕೆ ಹೋರಾಟ ಮಾಡಿರ್ತಾರ ಅವರು. ಯಾರು ಒಳಸಂಚು ಮಾಡಿರ್ತಾರೆ ಅಂಥವ್ರಿಗೆ ಸದೆ ಬಡದಿರ್ತಾರ ಅವರು. ಅದನ್ನ ಮುಸ್ಲಿಮರಿಗೆ ಹೊಡೆದ್ರು, 70,000 ಹೊಡೆದ್ರು. 70,000 ಜನಸಂಖ್ಯೆನೇ ಇಲ್ಲ, ಅದನ್ನು ಸುಳ್ಳು ಹೇಳ್ತಾ ಇದ್ದೀರಿ ನೀವು. ಔರಂಗಜೇಬನ ಬಗ್ಗೆ RSS ದವರು ಸುಳ್ಳು ಇತಿಹಾಸವನ್ನು ಬರೆದಿದ್ದಾರೆ. ನೈಜ ಇತಿಹಾಸ ಓದಿದ್ರು ಗೊತ್ತಾಗ್ತದೆ ಔರಂಗಜೇಬದವರ ವೃತ್ತಾಂತ. ಔರಂಗಜೇಬ ಆಡಳಿತ ಯಾವ ತರ ಇತ್ತು ಅನ್ನೋದೊಂದು ಉದಾಹರಣೆ ಹೇಳ್ತೀನಿ ನಾನು ನಿಮ್ಗೆ. ನಿಮ್ಗೆ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ, ಬಟ್ ಇತಿಹಾಸದಲ್ಲಿ ಆ ತರ ಇದೆ. ಏನಿದೆ ಅಂತ ಹೇಳಿದ್ರೆ, ಒಂದ್ಸಲ ಬ್ರಿಟಿಷ್ ಅಧಿಕಾರಿ ಬರ್ತಾರೆ ಅವ್ರ ರಾಜ್ಯಕ್ಕೆ, ಅವ್ರ ಅರಮನೆಗೆ ಬರ್ತಾರ, ಅವ್ರು ಅತಿಥಿಯಾಗಿ ಬರ್ತಾರ. ಅವ್ರ ಜೊತೆ ರಾಜತಾಂತ್ರಿಕ ವಿಷಯಗಳು ಚರ್ಚೆ ಆಗ್ತವೆ. ಊಟದ ಸಮಯ ಆಗ್ತದೆ. ಊಟದ ಸಮಯ ಆದ ಬಳಿಕ ಟಿಪ್ಪು ಸುಲ್ತಾನ್ ಏನ್ ಹೇಳ್ತಾರೆ ಅಧಿಕಾರಿಗೆ, ನೀವು ಇಲ್ಲಿ ಡೈನಿಂಗ್ ಹಾಲ್ದಲ್ಲಿ ಕೂತು ಆರಾಮಾಗಿ ಊಟ ಮಾಡ್ರಿ, ನಾ ಬೇರೆ ಊಟ ಮಾಡ್ತೀನಿ. ಅವ್ನು ಕೇಳ್ತಾನೆ ಅಧಿಕಾರಿ, ನಾನ್ಯಾಕೆ ಬೇರೆ ಮಾಡಬೇಕು, ನೀವ್ಯಾಕೆ ಬೇರೆ ಮಾಡಬೇಕು? ಇಲ್ಲ, ನಾನು ಊಟ ಮಾಡಿದ್ದು ನೀವು ಮಾಡಲ್ಲ, ಅದಕ್ಕೆ ನೀವು ಮಾಡ್ರಿ ಒಳ್ಳೆ ಊಟ. ಇಲ್ಲ, ನಾನು ನೀವೇನ್ ಮಾಡ್ತೀರಿ ಅದೇ ಮಾಡ್ತೀನಿ, ನೀವು ಮಾಡಿದ್ ಬಿಟ್ಟು ನಾನ್ಯಾಕೆ ಬೇರೆ ಮಾಡ್ಬೇಕಂತ ಕೇಳ್ತಾನೆ. ಅವಾಗ ಕರ್ಕೊಂಡು ಕೂಡಿಸ್ತಾರೆ. ಬಹಳ ಸಾದಾ ಊಟ ಇರ್ತದ, ಬ್ಯಾಳಿ ರೊಟ್ಟಿ ಅಂತ. ಯಾಕಂತ ಕೇಳ್ತಾನೆ, ಅಲ್ಲಿ ಮೃಷ್ಟಾನ್ ಭೋಜನ ಬಿಟ್ಟು ಇದ್ಯಾಕೆ? ಅವ್ರೇನ್ ಹೇಳ್ತಾರಂದ್ರ, ನಾನು ನನ್ನ ಖಜಾನೆಯ ದುಡ್ಡಿನಿಂದ ನನ್ನ ಮನೆ ನಡೆಸುವುದಿಲ್ಲ, ನಾನು ನನ್ನ ಹೆಂಡತಿ ಬುಕ್ಗಳ ಭಾಷಾಂತರ ಮಾಡಿ ಕೆಲವು ಉದ್ಯೋಗ ಮಾಡಿ ಆ ಹಣದಿಂದ ನಮ್ಮ ಮನೆ ನಡೆಸ್ತೀನೋ, ಅದರೊಳಗೆ ಉಪಜೀವನ ಮಾಡ್ತೀವಿ ಅಂತ ಹೇಳ್ತಾರ ಅವ್ರು. ಇಂಥ ಒಬ್ಬ ಪ್ರಾಮಾಣಿಕ ನಿಷ್ಠುರ ಆಡಳಿತಗಾರ, ಒಳ್ಳೆ ಆಡಳಿತಗಾರನ ಅನ್ನೋ ಇತಿಹಾಸ RSS ದವರು ಅದನ್ನು ಸುಳ್ಳು ಬರೆದು ಈ ಪರಿಸ್ಥಿತಿ ತಂದಿದ್ದಾರೆ. ಔರಂಗಜೇಬನ ಹೆಸರು ತಗೊಂಡ್ರೆ ಏ ಪಾಪಿಷ್ಟ, ಯಾರು ಪಾಪಿಷ್ಟ ಏನು ಅನ್ನೋದು ಇತಿಹಾಸಗಳು, ನೈಜ ಇತಿಹಾಸ ಓದ್ಬೇಕು ನೀವು. ಅವ್ರಿಗೆ ಕೊನೆಯದಾಗಿ ನಾವೊಂದು ಸಲಹೆ ಕೊಡುದು ಏನಂದ್ರೆ, ಕಾಲ ಎಲ್ಲದಕ್ಕೊಂದು ಕಾಲ ಇದೆ. ಬಸನಗೌಡರು ಮುಕ್ತಾಯ ಆಗ್ತದೆ, ಬಸನಗೌಡರು ರಾಜಕೀಯ ಆ ಟೈಮ್ ಬರ್ತಾ ಇದೆ. ಈ ಸಲ ನಾವು ಅವ್ರಿಗೆ ಮುಕ್ತಾಯ ಮಾಡಿ ತೋರಿಸ್ತೀವಿ, ಅದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಓಪನ್ ಆಗಿ. ನೀವು ಮೋಸ ಮಾಡಿ, ಮೋಸದ ರಾಜಕೀಯ ಮಾಡಿ, ಮೋಸದ ಮತಗಳು ಮಾಡಿ, ಏನೇನೋ ಮಾಡಿ, ಒಟ್ಟು ಗೋಲ್ಮಾಲ್ ಮಾಡಿ ನೀವು ಆರಿಸಿ ಬಂದಿರಿ. ಈ ಸಲ ನೀವು ಯಾರ ಜೊತೆ ಚಲೋ ಇದ್ದೀರಿ? ನಿಮ್ಮ ಪಕ್ಷದವ್ರ ಜೊತೆ ಚಲೋ ಇದ್ದೀರಾ? ನಿಮ್ಮ ಪಕ್ಷದವರು ನಿಮ್ಗೆ ಪ್ರೇಮ ಮಾಡ್ತಾರಾ? ನಿಮಗೆ ಪಕ್ಷದ ಬಗ್ಗೆನೆ ಅಭಿಮಾನ ಇಲ್ಲ, ವಿಶ್ವಾಸ ಇಲ್ಲ, ಇನ್ನು ದೇಶ ಪ್ರೇಮ ಬಗ್ಗೆ ಮಾತಾಡ್ತೀರಿ? ನಾಲ್ಗೆ ತೆಗೆದ ದೇಶ ಪ್ರೇಮ, ಮುಸ್ಲಿಮರು ದೇಶದ್ರೋಹಿಗಳು, ದೇಶದ್ರೋಹಿಗಳ ಬಳಿ ವ್ಯಾಪಾರ ಮಾಡಬೇಡಿ, ದೇಶದ್ರೋಹಿಗಳ ಬಳಿ ಅದು ಮಾಡಬೇಡಿ. ಕರೀರಿ ವ್ಯಾಪಾರಸ್ಥರು, ಕೇಳ್ರಿ ಅವ್ರು ಹೋಗ್ತಾರನ್ನ ಕೇಳ್ರಿ. ನಿಮ್ಮ ಮಾತು ವ್ಯಾಪಾರ ಮಾಡೋರು, ನಿಮ್ಮ ಜನಾಂಗದವ್ರು ಇದಾರೆ ಅವ್ರು ವ್ಯಾಪಾರ ಮಾಡೋರು, ಅವರು ಇದು ಈ ಮಾತಿಗೆ ಹೋಗ್ತಾರನ್ನ ಕೇಳ್ರಿ. ಈ ಸಂದರ್ಭದಲ್ಲಿ ನಂದೊಂದು ಸಲಹೆ ಬಿಜಾಪುರ ನಗರದ ಹಿರಿಯರಿಗೆ, ಬುದ್ಧಿಜೀವಿಗಳಿಗೆ ಒಂದು ಸಲಹೆ ಏನಂದ್ರೆ, ಬಸನಗೌಡರು ಬಿಜಾಪುರದ ವಾತಾವರಣ ಕೆಡಿಸ್ತಾ ಇದ್ದಾರೆ, ನೀವು ಹಿಂಗೆ ಮಾಡಬೇಡ್ರಿ ಅಂತ ಹೇಳಿ ಬುದ್ಧಿಜೀವಿಗಳು ವಾರ್ನಿಂಗ್ ಮಾಡ್ಬೇಕು ಅವ್ರಿಗೆ. ಯಾಕಂದ್ರೆ ಎಲ್ಲರೂ ಮೌನ ತಾಳಿದ್ರು ನಾನೇ ಭಾರಿ ಶಾಣೆ, ನಾನೇ ಭಾರಿ ಭಾರಿ ತಿಳ್ಕೊತಾರೋ. ಬುದ್ಧಿಜೀವಿಗಳಿಗೆ ಮತ್ತು ಇಲ್ಲಿಯ ಶರಣರಿಗೆ, ಇಲ್ಲಿಯ ಜ್ಞಾನವಂತರಿಗೆ, ಶಿಕ್ಷಣವಂತರಿಗೆ ನಂದೊಂದು ವಿನಂತಿ ಏನಂದ್ರೆ, ಬಸನಗೌಡರಿಗೆ ನೀವೆಲ್ಲರೂ ಕೇಳಿ, ಎಲ್ಲರೂ ಹೋಗಿ ಕೇಳಬೇಕಿದ್ರು, ನೀವು ಯಾಕೆ ಈ ಥರ ಮಾಡ್ತಪ್ಪ? ನಮ್ಮ ಆರೋಗ್ಯವನ್ನು, ಸ್ವಾಸ್ಥ್ಯವನ್ನು, ನಮ್ಮ ಇಲ್ಲಿ ವಾತಾವರಣವನ್ನು, ಸಾಮಾಜಿಕ ಆರೋಗ್ಯವನ್ನು ಯಾಕೆ ಕೆಡಿಸ್ತಿ? ಹಿಂಗೆ ಮಾಡಬೇಡ ಅಂತೇಳಿ ಹೇಳಬೇಕು. ಆಮೇಲೆ ಇನ್ನೊಂದು ಹೇಳ್ಯಾರ ಅವ್ರು ಇತ್ತೀಚೆಗೆ, ಈಶ್ವರಪ್ಪನನ್ನು ಮುಖ್ಯಮಂತ್ರಿ ಮಾಡ್ತೀನಿ ಅಂತ. ಈಶ್ವರಪ್ಪಗೆ ಹೊರಗೆ ಹಾಕ್ಯಾರ ಬಿಜೆಪಿ ಅವರು, ನಿಮಗೂ ಒಂದು ಕಾಲದಾಗ ಹೊರಗೆ ಹಾಕಿದ್ರು. ನೀವು ಯಡಿಯೂರಪ್ಪರವ್ರು ಬಂದು ಹೋಗಿ ಹತ್ತು ಕರೆದು ಕಾಲು ಬಿದ್ದು ಬಿಜೆಪಿಗೆ ಹೋಗಿ ಮತ್ತೆ ಶಾಸಕರಾಗಿರಿ ನೀವು, ಮರೆತು ಬಿಟ್ಟಿದ್ರೆ ಅದೆಲ್ಲ. ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಮಾಡ್ತೀನಿ, ಹಂಗಾರೆ ಯಡಿಯೂರಪ್ಪನವ್ರು 2,500 ರೂಪಾಯಿ ಕೊಟ್ಟಾರಂದಂಗೈತಲ್ಲ, ಕೋಟಿ 2,500 ರೂಪಾಯಿ ಕೋಟಿ ಕೊಡ್ತಾ ಇದ್ದಾರೆ ಯಡಿಯೂರಪ್ಪನವ್ರು ನಿಮಗೆ. ಅವ್ರು ಶಾಸಕ, ಅವರು ಶಾಸಕ ಸ್ಥಾನ ಹೋಗ್ಯದ, ಎಂಪಿಗೆ ನಿಂತಿದ್ರು ಅಲ್ಲಿ ಸೋತಾರ. ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಮಾಡಕ್ ಹೋದ್ರೆ ನೀವು ಈ ಸಲ, ಈಶ್ವರಪ್ಪನವ್ರು ಮುಖ್ಯಮಂತ್ರಿ ಮಾಡಕ್ ಹೋದ್ರೆ ನೀವು ಈ ಸಲ ಶಾಸಕನೂ ಆಗೋದಿಲ್ಲ. ಅವ್ರದಂತೂ ಕತಿ ಮುಗಿದದ, ಈಗ ನಿಮ್ಮದು ಕತಿ ಮುಗಿತದ. ಅವ್ರಿಗೆ ಮುಖ್ಯಮಂತ್ರಿ ಮಾಡಕ್ ಹೋದ್ರೆ ನೀವು ಇಬ್ರು ಕೂಡ ಒಂದೇ ದೋಣಿ ಒಳಗೆ ಮುಳುಗ್ತೀರಿ ನೀವು.
ನಾಲಿಗೆಗೆ ಮೆದುಳಿಗೆ ಲಿಂಕೆ ತಪ್ಪು ಹೋಗ್ಯದ ಬಸನಗೌಡ್ರಿ. ಒಂದು ಯಾವ್ದಾರು ಹುಚ್ಚರ ಆಸ್ಪತ್ರೆಗೆ ಸೇರಿಸ್ಬೇಕು ಅವ್ರಿಗೆ. ಭಾಳ ಮಂದಿ ಇರ್ತಾರೆ ನಮ್ಗೆ, ಏ ಹುಚ್ಚಿಡ್ದು ಬಿಡ್ರಿ ಗೌಡ್ರಿಗೆ ಏನು ಹೇಳ್ತೀರಿ ಗೌಡ್ರು, ಹೋಗಿ ಆಸ್ಪತ್ರೆ ಸೇರಿಸ್ರಿ. ನಮ್ಮ ರವಿ ಬ್ರದರ್ ಸರ್ ಮಾತಾಡ್ತಾರೆ, ಟೀಕೆ ಮಾಡಿದಕ್ಕಾಗಿ ಎಂ ಬಿ ಪಾಟೀಲ್ ಒಂದು ಪ್ರತಿಕ್ರಿಯೆ ನೀಡಿದ್ರು, ನಾವು ಇದ್ರ ಬಗ್ಗೆ ಕಾನೂನು ಕ್ರಮ ತಗೋತೀವಿ ಅಂತ ಹೇಳಿ ಬಸನಗೌಡ್ರ ಮೇಲೆ. ಬಸನಗೌಡ್ರ ಅದಕ್ಕೇನು ಅದಕ್ಕೇನು ಹೇಳಿದ್ರೆ ಅಂದ್ರೆ, ಯಾವ ಮಗನಿಗೂ ನಾನು ಅಂಜುದಿಲ್ಲ ಅಂದ್ರೆ ಡೈರೆಕ್ಟ್ ಎಂ ಬಿ ಪಾಟೀಲ್ಗೆ ಹೇಳ್ದಂಗದು, ಯಾವ ಮಗನಿಗೂ ನಾವು ಅಂಜುದಿಲ್ಲ, ನಾನು ಅಂಜುದಿಲ್ಲ, 100 ಕೇಸ್ ಹಾಕ್ಲಿ, ಇಂಥ 100 ಎಂ ಬಿ ಪಾಟೀಲ್ರು ಬರಲಿ, ಇಂಥ 100 ಎಂ ಬಿ ಪಾಟೀಲ್ರು ಬಂದ್ರೂ ನಾನು ಅಂಜುದಿಲ್ಲ ಅಂತ ಹೇಳಿದ್ರು. ಇನ್ನು ಇನ್ನೊಂದು ವಿಷಯ ಏನಂದ್ರೆ, ದಲಿತರ ಬಗ್ಗೆ ಅಂಬೇಡ್ಕರ್ ಬಗ್ಗೆ ಬಹಳ ಬಹಳ ಗೌರವ ಇಟ್ಟುಕೊಂಡು ಮೊಸಳೆ ಕಣ್ಣೀರು ಹಾಕ್ತಾ ಇದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂತತಿಯವರು ಮತ್ತು ಇನ್ನು ಕೆಲವರು 5-6 ವರ್ಷಗಟ್ಟಲೆ ಜೈಲ್ದಾಗ ಹಾಕಿದ್ರು ಅವ್ರು. ಯಾರ್ಯಾರು ಅಂದ್ರೆ ಗೌತಮ್ ನವಲಖ, ಆನಂದ್ ತೇಲ್ತುಂಬೆ, ಬಸನ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಮ್ಮಗಳ ಪತಿಯವರು, ಭೀಮಾ ಕೋರೆಗಾಂವ್ ಹೆಸರಿನಲ್ಲಿ ನಗರ ನಕ್ಸಲ್ರ ಅಂತ ಹೇಳಿ ಹೆಸರಿಟ್ರು ಅವ್ರಿಗೆ, ನಗರ ನಕ್ಸಲ್ರ ಅಂತ ಹೆಸರಿಟ್ಟು. ಎಂಥ ಸಂವಿಧಾನ ತಜ್ಞರಿದ್ರು ಅವರು, ಸಂವಿಧಾನ ಅನುಯಾಯಿಗಳಿದ್ರವರು, 7 ಜನರಿಗೆ ಅದರಲ್ಲಿ ಕೇಸ್ ಹಾಕಿದ್ರು. ಒಬ್ಬರು ಸ್ತ್ರೀ, ಒಬ್ಬ ಖ್ಯಾತ ವಕೀಲರು, ಸುಪ್ರೀಂ ಕೋರ್ಟ್ ವಕೀಲರು ಅವರು, ಭಾರದ್ವಾಜ್ ಅಂತ. ಅಂಥವ್ರಿಗೆ ಸಹಿತ ಇವರು ಎಲ್ಲ ವಕೀಲರು ಇದ್ರು ಸಹಿತ ಅಂಥವ್ರಿಗೆ ಜೈಲ್ನೇ ಹಾಕಿದ್ರು. ಭೀಮಾ ಕೋರೆಗಾಂವ್ ಇದ್ರಲ್ಲಿ ಅವ್ರಿಗೆಲ್ಲ ಜಾಮೀನಾಗಿ ಹೊರಗೆ ಬಂದರು. ಅವಾಗ ಬಸನಗೌಡರು ಮಾತಾಡಬೇಕಾಗಿತ್ತು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂತತಿರಿದ್ದಾರೆ, ಅವ್ರು ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ ಬಾಬಾ ಸಾಹೇಬ್ರು, ಅವ್ರಿಗೆಲ್ಲ ಹಾಕಬೇಡ್ರಿ ಅಂತ ಹೇಳಬೇಕಾಗಿತ್ತು ನೀವು. ಅದು ಎಲ್ಲ ಒಳಗೆ ಮುಚ್ಚಿಟ್ಕೊಂಡು ಕೇವಲ ಭಾಷಣ ವೀರರಾಗಿ ದಲಿತರ ಬಗ್ಗೆ ಮಾತಾಡೋದು, 4 ಹುಡುಗರು ಚಪ್ಪಾಳ ಹೊಡೆದ ಕೂಡಲೇ ನಿಮಗೆ ನಿಷೇಧಂಗೆ ಆಗ್ತದೆ. ಆಮೇಲೆ ನೀವು ಟಿ ವಿ ಅವ್ರು ಹೋಗಿದ್ರಿ ನಿಂತ ಕೂಡಲೇ ನಿಷೇಧ, 2 ಸಲ ನಿಷೇಧ. ನೋಡಿ, ಅವ್ರು ಹಿಂದನೂ ಬ್ರಿಗೇಡ್ಗಳು ಮಾಡಿದ್ದಾರೆ, ಈಶ್ವರಪ್ಪನವರು ಮಾಡಿ ಮಣ್ಣು ಮುಕ್ಕಿದ್ದಾರೆ. ನಾವೇನು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಅಹಿಂದ ಸಂಘಟನೆ ಮಾಡಿ ರಾಜ್ಯದಂತ ಹೋರಾಡ್ತಾ ಇದ್ದೀವಿ, ಕೆಲಸ ಮಾಡ್ತಾ ಇದ್ದೀವಿ. ಅದು ನಮ್ಮದೇ ನೈಜವಾದ ಸಂಘಟನೆ, ಯಾರು ಏನು ಮಾಡೋಕ್ಕಾಗಲ್ಲ. ಅವರೆಲ್ಲ ಬಾಯಿಬುಗಳು, ಬಾಯಿಬುಗಳು ಬೊಗಳು ಬಾಯಿ ಮಾಡ್ಕೋತ ಹೊಂತಾರ. ನಾ ತೋರಿಸಿಲ್ಲ, ತೋರಿಸಿದ್ರ ಬಗ್ಗೆ ಹೇಳಿನಿ. ನಾವು ದಲಿತರ ಪರ ಇದ್ದೀವಿ, ಆದ್ರೆ ನಾ ಹೇಳಿದ್ ಬಸನಗೌಡ ಓಲೈಸ್ತಾ ಇದ್ದಾರೆ ಅಂತ ಹೇಳಿನಿ. ಬಹಳ ಮಾಡಿವಿ, ನಾ ಲಿಸ್ಟ್ ಕೊಡ್ತೀನಿ ಮುಂದಿನ ಸಲ ಬೇಕಾದ್ರೆ. ಇದು ಪ್ರಶ್ನೆನಲ್ಲ ನಿಮ್ದು ಕೇಳುದು, ನಮ್ಮ ಜೀವನಾನೇ ಹೋರಾಟ. ದಲಿತರ ಪರ, ಹಿಂದುಳಿದ್ರ ಪರ, ಅಲ್ಪಸಂಖ್ಯಾತರ ಪರ, ಎಲ್ಲರ ಪರ. ನಿಮಗೆ ಅದ್ರ ಗುರುತಿಲ್ಲ, ಅದ್ರ ಬಗ್ಗೆ ನಾಲೆಜ್ ಇಲ್ಲ ನಿಮಗ. ನಿಮಗ ಅದ್ರ ನಾಲೆಜ್ ಇದ್ರೆ ನೀವು ನನಗ ಪ್ರಶ್ನೆ ಕೇಳ್ತಿರ್ಲಿಲ್ಲ. ಏನ್ ಉತ್ತರ? ಹೋರಾಟ ಮಾಡಿದೀವಿ ನಾವು, ನಮ್ ಲೈಫ್ ಎಲ್ಲ ಹೋರಾಟ ಮಾಡಿದೀವಿ ದಲಿತರ ಬಗ್ಗೆ. ನಾವು ದಲಿತರ ಜೊತೆನೆ ಇದ್ದೀವಿ, ಎಲ್ಲಾ ಜನ ಜೊತೆ ಇದ್ದೀವಿ. ನಾ ಏನ್ ಹೇಳ್ದ ಈಗ, ನಾ ಏನ್ ಹೇಳ್ದಾಗಳೆ, ದಲಿತರಿಗೆ ಸಮಾನತೆ ಸಿಗುವವರೆಗೆ ನಾವು ಅವ್ರ ಜೊತೆನೆ ಇರ್ತೀವಿ ಅಂತ ಹೇಳಿ ನಮ್ಮ ನಾಯಕರು ಹೇಳಿದಾರೆ, ನಾವು ಅವ್ರ ಜೊತೆ ಹೇಳಿ. ಮತ್ತೊಂದು, ಕಾಂಗ್ರೆಸ್ ಸರ್ಕಾರ ಹೇಳ್ತೀನಿ, ಕಾಂಗ್ರೆಸ್ ಸರ್ಕಾರ ಸಮಾನತೆ ತರುವ ಸಲುವಾಗಿ ಇಂದಿರಾ ಗಾಂಧಿ ಅವರಿದ್ದಾಗ, ದೇವರಾಜ ಅರಸಿನ ಅವರಿದ್ದಾಗ ಅನ್ಟಚಬಿಲಿಟಿ ಆಕ್ಟ್ ತಂದ್ರು, ಅಸ್ಪೃಶ್ಯತೆ ಕಾನೂನು ತಂದು, ನಂದು ಪುರ ಮುಗಿಸ್ತೇನೆ, ತಂದು ಎಲ್ಲಿ ಅಸ್ಪೃಶ್ಯತೆ ಅದು ಹೊಡೆದು ಹಾಕಲಿಕ್ಕೆ ಅಟ್ರಾಸಿಟಿ ಕೇಸ್ ಅನ್ನಂತ ಮಾಡಿದ್ದಾರೆ. 90% ಇವತ್ತಿಗೂ 90% ಎಲ್ಲ ಮುಗಿದು ಹೋಗ್ಯದ, ಯಾವ ಅಸ್ಪೃಶ್ಯತೆ ಇಲ್ಲ. ಇನ್ನು ಎಲ್ಲೋ ಅಲ್ಲೊಂದು ಇರಬಹುದು, ಅದು ಸಹಿತ ಇನ್ನ ಮೇಲೆ ಹೋಗ್ತದೆ, ಹೋಗುದಿಲ್ಲ ಅಂತಲ್ಲ. ಯಾರು ನಾಲೆಜ್ ಇಲ್ಲ ಅವ್ರು ಇದು ಮಾಡಿದ್ದಾರೆ, ಯಾರು ಹೆಸರು ತಗೊಳಕ್ ತಯಾರಿಲ್ಲ, ಅಷ್ಟು ಕಾನೂನಿನಿಂದ ಅವರಿಗೆಲ್ಲ ಜಾಗೃತಿ ಮೂಡಿಸಿದ್ದದ. ಬಹಳ ಕಡಿಮೆ ಅವ, ಬಹಳ ಘಟನೆ ಕಡಿಮೆ ಅವ. ಬಹಳ ಒಂದು ಬಸವನ ಬಾಗಾಡಿ, ಒಂದು ಸಿಂದಗಿ ನಾ ಹೇಳುದಿಲ್ಲ, ಟೋಟಲಿ ಕಡಿಮೆ ಆಗ್ಯಾವ. ನೀವ್ ಯಾವ್ದೋ ಒಂದು ಘಟನೆ ಇಟ್ಕೊಂಡು ನನಗೆ ಪ್ರಶ್ನೆ ಕೇಳಿದ್ರೆ, ಹೋರಾಟ ಮಾಡ್ತಾ ಇದೀವಿ ನಾವ್ ದಿನ. ಒಂದೊಂದು ಊರಿಗೆ ಒಂದೊಂದು ಮಾಡಕ್ಕಾಗಲ್ಲ, ಸರ್ಕಾರ ಇದೆ ಮಾಡ್ತಾರೆ. ನಮ್ ಸರ್ಕಾರ ಇದ್ದಾಗ ನಾವು ಹೋರಾಟ ಮಾಡಕ್ಕಾಗಲ್ಲ, ನಾವು ಅವ್ರ ಸರ್ಕಾರದವ್ರು ಮಾಡ್ತಾ ಇದ್ದಾರೆ ಕೆಲಸ, ಅಸ್ಪೃಶ್ಯತೆಯನ್ನು ಹೋಗ್ಲಾಡ್ಲಿಕ್ಕೆ ಏನ್ ಮಾಡ್ತಾ ಇದ್ದಾರೆ. ಕಾನೂನು ತನ್ನ ಕೆಲಸ ತಾ ಮಾಡ್ತಾ ಇದೆ. ಮತ್ತೆ ಯಾರೇನ್ ಕೇಳ್ತಿರ್ ಕೇಳ್ರಿ.
ಈಗ ಒಳ ಒಪ್ಪಂದ ಅವ್ರ ಬೆಂಬಲ ಕೊಡ್ತಾರ ಸರ್, ಅದಕ್ಕೆ ಒಪ್ಕೋತೀವಿ ನಾವು. ಈಗ ಎಲ್ಲಾರು ಕೂಡಿ ಮಾಡ್ಯಾರ, ಅದು ಜಿಲ್ಲೆ ಅಭಿಮಾನ ಬಂತಲ್ಲಿ ಬಾಗಲಕೋಟೆ ಬಿಜಾಪುರ ಜಿಲ್ಲೆ ಬಂದಾಗ ಅವ್ರು ಎಲ್ಲಾರು ಮಾಡ್ಯಾರ ಬಿಟ್ರೆ ಗೊತ್ತಿಲ್ಲ, ಅವ್ರು ಮಾಡಿದ್ದಾರೆ. ಅವ್ರು ಯಾರು ಇದು ವೈಯಕ್ತಿಕವಾಗಿ ಯಾರು ಬೆಂಬಲ ಕೊಡ್ತಾರೆ ಅದಕ್ಕೆ ನಾವು ತಡೆ ಹೊಡ್ಲಿಕ್ಕೆ ಆಗ್ತದ? ಯಾರಿಗೂ ಆಗೋದಿಲ್ಲ, ಅದು ನಮ್ಮ ನಾಯಕರಿಗೆ ಆಗುದಿಲ್ಲ, ಯಾರಿಗೂ ಆಗುದಿಲ್ಲ. ಅವ್ರವ್ರ ವೈಯಕ್ತಿಕ ಗೆಳೆತನಗಳು, ವೈಯಕ್ತಿಕ ಬಾಂಧವ್ಯ, ವೈಯಕ್ತಿಕ ಸಹಾಯ ಒಬ್ರಿಗೆ ಅವ್ರು ಪರಸ್ಪರ ಇದ್ದಾಗ ನಾವೇನು ಮಾಡೋಕ್ಕಾಗಲ್ಲ. ನಾನು ಎಂ ಬಿ ಪಾಟೀಲ್ ಸಾಹೇಬ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಓಪನ್ ಆಗಿ, ನಾನು ಎಂ ಬಿ ಪಾಟೀಲ್ ಸಾಹೇಬ್ರಿಗೆ ಓಪನ್ ಆಗಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಅವ್ರು ಏನು ಹೇಳಿದಾರೆ, 100 ಕಡೆ ನಾನು ಕೇಸ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಇದು ಒಂದು 2 ದಿವಸದ ಘಟನೆ. ರಿಕ್ವೆಸ್ಟ್ ಮಾಡಿದ್ದೀನಿ, ನೋಡಿ ಈ ಥರ ಆಗ್ತಾ ಇದೆ. ನಿಮಗೂ ಸಹಿತ ಅವ್ರು ಬೈದಾರೆ, ನಿಮ್ಮ ವೈಯಕ್ತಿಕವಾಗಿ ಬೈದಾರೆ ಅವರು. ಇದ್ರ ಬಗ್ಗೆ ಹೆಚ್ಚು ಗಮನ ಕೊಡಿ. ಇಷ್ಟು ದಿವಸ ನೀವು ಮುಸ್ಲಿಮರಿಗೆ ಇದು ಬೈದ್ರೆ ಏನು ಸುಮ್ಮ ಕೂತ್ರಿ ಹೋಗ್ಲಿ ಕುಂದ್ರಿ, ಬಟ್ ನಿಮಗೆ ನಿಮ್ಮ ಬುಡಕ್ಕೆ ನೀರು ಬರ್ತಾ ಇದೆ ಅಂತ ಹೇಳಿ ನೋಡಿ. ಇದಕ್ಕಿಂತ ಹೆಚ್ಚಿಗೆ ನಾವು ಏನು ಮಾಡಕ್ಕೆ ಸರ್? ಸರ್ಕಾರ ಎಂ ಬಿ ಪಾಟೀಲ್ ಅಂದ್ರೆ ನಮ್ಮ ಸರ್ಕಾರ ಕ್ರಮ ಅನಿಲ್ಲ, ಎಂ ಬಿ ಪಾಟೀಲ್ ಅಂದ್ರೆ ನಮ್ಮ ಸರ್ಕಾರ, ಅವ್ರು ಜಿಲ್ಲೆಯ ನಾಯಕರು, ಅವ್ರು ಕ್ರಮ ತಗೋಬೇಕು. ನಾವು ಕ್ರಮ ತಗೊಂಡ್ರೆ ಏನಾಗಲ್ಲ, ಅವ್ರು ಕ್ರಮ ತಗೋಬೇಕು. ನಾನು ಅವ್ರಿಗೆ ಒತ್ತಾಯ ಮಾಡಿದ್ದೀನಿ. ಅಲ್ಲ ತಗೋತಾರ, ಇನ್ನ ಮುಸ್ಲ ಕೂಡ 3 ದಿವಸ ಆಗ್ಯದ, ಇದು ಘಟನೆ ಆಗಿ 3 ದಿವಸ ಆಗ್ಯದ. ತಗೋತಾರ ಅವ್ರು, ತಗೋತಿವತ್ತು ಮಾತು ಕೊಟ್ಟಿದ್ದಾರೆ. ಪರಶುರಾಮ್ ಈಗ ಬಾಗಲಕೋಟದಲ್ಲಿ ಆಯ್ತು, ಇಲ್ಲಿನೂ ಆಗ್ತದೆ ಹೇಳಿ ಮಾತು ಕೊಟ್ಟಿದ್ದಾರೆ ಅವ್ರು, ಆಶ್ವಾಸನೆ ಕೊಟ್ಟಿದ್ದಾರೆ ಮಾಡ್ತೀವಿ ಅಂತ ಹೇಳಿ ಮಾಡ್ತಾರೆ. ಇದು ನಮ್ಮಲ್ಲಿ ಅಷ್ಟೇ ಅಲ್ಲ, 100 ಕಡೆ ಮಾಡ್ತೀವಿ ಅಂತ ಹೇಳಿದಾರ. ವೈಯಕ್ತಿಕ ನೋಡ್ರಿ, ವೈಯಕ್ತಿಕವಾಗಿ ಯಾರ್ಯಾರು ಏನ್ ಮೃದುವುದು ಹಾರಡೋದು ನಾವ್ ಹೆಂಗ್ ಹೇಳ ಬರ್ತದ? ಮೃದುವುದ ಕಠಿಣದ ನಾವ್ ಹೆಂಗ್ ಹೇಳ ಬರ್ತದ? ಅವ್ರವ್ರು ಬಿಟ್ಟಿದ್ದು ಕ್ರಮ ನಮ್ಗೆ ತಗೊಳ್ಳೋದು ಎಲ್ಲ ಕ್ರಮ ಹೇಳಿವಿ. ಸರ್ಕಾರದವ್ರು ಏನು ಇಡ್ತಾನೆ ಏನ್ ಹೇಳಿದೆ? ಎಂ ಬಿ ಪಾಟೀಲ್ ಸಾಹೇಬ್ರು ಹೇಳಿವಿ, ರಿಕ್ವೆಸ್ಟ್ ಮಾಡಿವಿ, ಮಾಡ್ತೀವಿ ಅಂತ ಹೇಳಿದಾರ ಅವರು. ಬರೀ ಪತ್ರಿಕಾಗೋಷ್ಠಿ ಮಾಡ್ಬಾರ್ದ್ರೆ ಮತ್ತೇನ್ ಮಾಡುದು ನಾವು? ಅದನ್ನು ಮಾಡಬೇಕಲ್ಲ. ಅವರು ಸಂದರ್ಭ ಬಂದಾಗ ಬಸನಗೌಡರು 6 ಜನರ ಬಗ್ಗೆ ಮಾತಾಡಿದ್ದಾರೆ. ಅವರು ಅದನ್ನ ಕಲ್ಪನೆಯಲ್ಲಿ ಇಟ್ಕೊಂಡು, ನೆನಪಿನಲ್ಲಿ ಇಟ್ಕೊಂಡು ಕ್ರಮ ತಗೊಳ್ಳೋ ಪ್ರಯತ್ನ ಮಾಡ್ಬೇಕು ಅವರು. ನಮ್ಮ ನಮ್ಮ ಎಂ ಎಲ್ ಎಗಳು, ನಮ್ಮ ಸಚಿವರು, ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಅವ್ರಿಗೆ. ನೋಡ್ರಿ, ಇಲ್ಲ ನೀವು ಅವ್ರಿಗೆ ಕೇಳಬೇಕು. ನಮ್ಮ ಉತ್ತರ ಏನದಂದ್ರೆ, ಆಯ್ತು ಕೇಳಿ ಕೇಳಿ, ನಮ್ಮ ಉತ್ತರ ಏನಿದಕ್ಕಂದ್ರ, ಅವ್ರು ಮಾಡ್ಬೇಕಾಗ್ಯದ ಮಾಡ್ತಾರ. ಇಷ್ಟು ದಿವಸ ಮಾಡಿಲ್ಲ. ಇಲ್ಲ, ಅವ್ರು ಎಲ್ಲ ನಮ್ಮ ಶಾಸಕರು ಸಚಿವರದು ಒಂದು ಕಾಂಗ್ರೆಸ್ ಪಕ್ಷದಿದ್ದವ್ರೆಲ್ಲ ಜಾತ್ಯಾತೀತ ನಿಲುವುಗಳು, ಯಾರ್ದು ಸಪೋರ್ಟ್ ಇಲ್ಲ. ಯಾರು ಕೂಡ ಬಸನಗೌಡರಿಗಿಂತ ಮಾತಾಡ್ರಂತ ಯಾರು ಹೇಳೋದಿಲ್ಲ. ಅದು ತಪ್ಪು ತಿಳ್ಕೊಡ್ರಿ ನೀವು, ಆ ತರ ಯಾರು ಹೇಳೋದಿಲ್ಲ, ಅದನ್ನ ಯಾರು ಒಪ್ಪಂಗೂ ಇಲ್ಲ. ಅದು ಕ್ರಮ ಆಗೋದ್ರೊಳಗೆ ಈಗೇನ್ ನೋಡ್ತೀರಿ, ಕ್ರಮ ಆಯ್ತು, ಅರ್ಜೆಂಟ್ ಆಯ್ತು ಅಂದ್ರೆ ಇಟ್ಟು ಅರ್ಜೆಂಟ್ ಮಾಡಿದ್ರು. ವಿರೋಧ ಪಕ್ಷದವ್ರ ಮ್ಯಾಗ ನೋಡಿರಲ್ಲ, ರಾಜ್ಯ ತುಂಬಾ ವಿರೋಧ ಪಕ್ಷದವ್ರ ಮ್ಯಾಗ ಎಫ್ ಆರ್ ಹಾಕೋತ ಅಡ್ಡಾಡತ್ತಾರ ಕಾಂಗ್ರೆಸ್ ಸರ್ಕಾರ ಅಂತೇಳಿ ಹೇಗ್ ಮಾಡ್ತಾರ? ಸ್ವಲ್ಪ ಸಮಯ ಬೇಕಲ್ಲ ಅದಕ್ಕೆ, ಎಲ್ಲದಕ್ಕೂ ಒಂದು ಸಮಯ. ನೋಡ್ರಿ ಬಂದಾಗ ಮತ ನೋಡ್ರಿ, ಏನಾಗಿದೆ ಅಂದ್ರೆ ಏನೂ ಮಾಡಿಲ್ಲ. ಇದು ಮುಸ್ಲಿಂ ಸರ್ಕಾರ, ಮುಸ್ಲಿಂ ಸರ್ಕಾರ, ಮುಸ್ಲಿಂ ಸರ್ಕಾರ ಅಂತ ಹೇಳ್ತಾ ಇದ್ದಾರೆ. ಹಾಕಿದ ತಕ್ಷಣ ಏನಂತ, ಈಗ ಮುಸ್ಲಿಂ ಪರವಾಗಿ ಇಷ್ಟು ಅರ್ಜೆಂಟ್ ಮಾಡಿದ ಕೂಡಲೇ, ಏ ಮುಸ್ಲಿಂ ಸರ್ಕಾರ ಏನೂ ಮಾಡಿಲ್ಲ. ಮುಸ್ಲಿಮರಿಗೆ ಏನೂ ಆಗಿಲ್ಲ. ಮುಸ್ಲಿಮರು ಅಲ್ಲೇ ಅದಾರ ಮತ್ತು ಮುಸ್ಲಿಮರು ಮತ ನೀಡಿದ್ದು ಒಂದು ಸ್ಪಷ್ಟ ಪ್ರಯತ್ನ ನಿಮಗೆ. ಇವ್ರೇನ್ರಿ ಗಾಡಿ ಗೋಡ ಅಧಿಕಾರ ಮತ್ತೊಂದು ಕೊಡ್ತಾರ, ಊಟಕ್ಕೆ ಹಾಕ್ತಾರ, ಹೊಟ್ಟೆ ನೋಡ್ತಾರ, ಬೆನ್ನು ನೋಡ್ತಾರ ಅಂತ ಅಲ್ಲ. ಈ ದೇಶದ ಸಂವಿಧಾನ ಉಳಿಸ್ಬೇಕು, ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಸ್ಬೇಕು, ಈ ದೇಶದಲ್ಲಿ ಒಳ್ಳೆ ಆಡಳಿತ ಬರಬೇಕು, ಈ ರಾಜ್ಯದಲ್ಲಿ ಒಳ್ಳೆ ಆಡಳಿತ ಬರಲಿ, ಎಲ್ಲ ಸುಭಿಕ್ಷೆಯಿಂದ ನಡೀಲಿ ಅಂತ ತಿಳ್ಕೊಂಡು ಕಾಂಗ್ರೆಸ್ ತಂದರ ಹೊರತಾಗಿ ಮುಸ್ಲಿಮರು ಯಾವುದೇ ತಮ್ಮ ಸ್ವಾರ್ಥ ಇಟ್ಕೊಂಡು ಅವರು ಪ್ರಜಾಪ್ರಭುತ್ವ ನಡೀತಾರೆ, ಅವ್ರು ದುಡಿತಾರೆ, ಅವ್ರು ಬದುಕ್ತಾರೆ. ಅವ್ರಿಗೆ ಇವ್ರೇನು ಮಾಡೋದು ಬೇಕಾಗಿಲ್ಲ. ಎದಕ್ಕೆ ತಂದಾರಂದ್ರೆ ದೇಶದ ಹಿತಕ್ಕಾಗಿ ಈ ಕಾಂಗ್ರೆಸ್ ಸರ್ಕಾರವನ್ನು ತಂದಿದ್ದಾರೆ ಅವರು.
और खबरों के लिए देखते रहिए बी न्यूज नेशन। अल करीम वेडिंग मॉल, एक ही जगह शादी बिहार, हर जश्न में आपकी खूबसूरती को लगाए चार चांद। ड्रेसेस का खजाना, जरदोजी, शरारा, हाफ साड़ी, सूट, रेडीमेड की भरमार। अपोजिट ओल्ड चौक पुलिस स्टेशन, क्लॉथ बाजार गुलबर्गा।